ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಸ್ವಾಗತ. ನಾನು ಇವತ್ತು ಹಬ್ಬ ಸ್ಪೆಷಲ್ ಆಗಿ ಮಟನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ಮಟನ್ ಬಿರಿಯಾನಿ, ಹೋಮ್ ಮೇಡ್ ಮಟನ್ ಬಿರಿಯಾನಿ ಅಪ್ಲೋಡ್ ಮಾಡಿದ್ದೀನಿ. ಆದ್ರೂ ಇದು ಮುಸ್ಲಿಮ್ಸ್ ಅವ್ರು ಮಾಡೋ ಥರ ಟೇಸ್ಟ್ ಸಖತ್ತಾಗಿರುತ್ತೆ, ತುಂಬ ಸಿಂಪಲ್ ಮಾಡೋದು. ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ನೋಡಿ, ಸುಮಾರು ಒಂದು ಅರ್ಧ ಕೆ ಜಿ ಆಗೋಷ್ಟು ಮಟನ್ ತೊಗೊಂಡಿದ್ದೀನಿ. ಚೆನ್ನಾಗಿ ಒಂದು 2-3 ಸರಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪ ದಪ್ಪವಾಗಿ ಕಟ್ ಮಾಡಿಸಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ನಿಂಬೆನ ತೊಗೊಂಡಿದ್ದೀನಿ. ಒಂದು ಈರುಳ್ಳಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ದೊಡ್ಡ ಈರುಳ್ಳಿನ ತಗೊಳ್ಳಿ. ಮತ್ತು ಒಂದು 1/2 ಕಪ್ ಆಗೋಷ್ಟು ಮೊಸರು, ಕಟ್ ಮಾಡಿರೋಂಥ ಕೊತ್ತಂಬರಿ ಒಂದು 1/2 ಕಪ್ಪು, ಪುದೀನ ಒಂದು 1/2 ಕಪ್ಪು, ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೋಡಿ, ಸೆಂಟ್ರಲ್ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸುಮಾರು ಒಂದು 5 ಹಸಿರು ಮೆಣಸಿನ್ಕಾಯಿ. 2 ಮೀಡಿಯಮ್ ಸೈಜ್ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಈರುಳ್ಳಿನ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಪಲಾವ್ ಎಲೆ, ಒಂದು 3 ಏಲಕ್ಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಅರಿಶಿನ ಒಂದು 1/2 ಟೇಬಲ್ ಸ್ಪೂನು, ಮತ್ತು ಧನಿಯಾ ಪುಡಿ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಖಾರಕ್ಕೆ ಅಚ್ಚಕಾರ ಪುಡಿ ತೊಗೊಂಡಿದ್ದೀನಿ, ಸುಮಾರು 1/2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ಬಿರಿಯಾನಿ ಪೌಡರ್ ತೊಗೊಂಡಿದ್ದೀನಿ, ಸುಮಾರು 1 ಟೇಬಲ್ ಸ್ಪೂನು. ಬಿರಿಯಾನಿ ಪೌಡರ್ ಹೇಗೆ ಮಾಡೋದು ಅಂತ ಅಪ್ಲೋಡ್ ಮಾಡಿದ್ದೀನಿ. ತುಪ್ಪ 1-2 ಟೇಬಲ್ ಸ್ಪೂನು, ಎಣ್ಣೆ ಒಂದು 5-6 ಟೇಬಲ್ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ಅಕ್ಕಿ ತೊಗೊಂಡಿದ್ದೀನಿ, ಸುಮಾರು 1/2 ಕೆ ಜಿ ಅಕ್ಕಿ ತೊಗೊಂಡಿದ್ದೀನಿ. ನಾನು ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ, ನೀವು ಬೇಕಂದರೆ ನಾರ್ಮಲ್ ಸೋನಾ ಮಸೂರಿ ಅಕ್ಕಿಯಲ್ಲಿ ಕೂಡ ಮಾಡ್ಕೋಬೋದು. ಸುಮಾರು 1/2 ಗಂಟೆ ನೆನೆ ಹಾಕ್ಬೇಕು, ಇದನ್ನು ಅಡುಗೆ ಮಾಡೋಕ್ಕೆ ಮುಂಚೆನೇ ನೆನೆ ಹಾಕ್ಕೊಳ್ಳಿ. ಮತ್ತು ಈಗ ಒಂದು ಸ್ಟೌವ್ ಮೇಲೆ ಅಗಲವಾಗಿರೋ ಪಾತ್ರೆ ಇಟ್ಕೊಂಡಿದ್ದೀನಿ. ಸೊ ನೀವು ಬೇಕಂದರೆ ಬೇರೆ ಮಾಮೂಲಿ ಮಾಡೋವಂಥ ಪಾತ್ರೆಗಳಲ್ಲಿ ಮಾಡ್ಬೋದು, ಇಲ್ಲಾಂದರೆ ಕುಕ್ಕರಲ್ಲಿ ಕೂಡ ಮಾಡ್ಬೋದು. ಸೊ ಅಗಲವಾಗಿರೋ ಪಾತ್ರೆಯಲ್ಲಿ ಮಾಡೋದ್ರಿಂದ ಒಳ್ಳೆ ನಮಗೆ ಒರಿಜಿನಲ್ ಟೇಸ್ಟ್ ಬರುತ್ತೆ ಬಿರಿಯಾನಿಗೆ. ಸೊ ಈ ಥರ ನೀವು ಹಬ್ಬಗಳಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಸ್ವಲ್ಪ ಜಾಸ್ತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಇದಕ್ಕೆ ಎಣ್ಣೆ ಕಾದ್ಮೇಲೆ ಪಲಾವ್ ಎಲೆ ಮತ್ತು ಏಲಕ್ಕಿ, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಇಲ್ಲಿ ಯಾವುದೇ ರೀತಿ ನಾನು ಚಕ್ಕೆ, ಲವಂಗ ಆ ಥರ ಬೇರೆ ಥರ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಲ್ಲ. ಈ ಥರ ಸಿಂಪಲಾಗಿ ಮಾಡೋದ್ರಿಂದ ನಮಗೆ ಒರಿಜಿನಲ್ ಟೇಸ್ಟ್ ಸಿಗುತ್ತೆ ಬಿರಿಯಾನಿಗೆ, ಒಳ್ಳೆ ಫ್ಲೇವರ್ ಇರುತ್ತೆ. ಈಗ ರುಬ್ಬಿರೋಂಥ 1 ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ. ಸೊ ಆದಷ್ಟು 1/2 ಕೆ ಜಿಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಯೂಸ್ ಮಾಡಿ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಏನಂದರೆ ಅದರಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗ್ಬಿಟ್ಟು ಚೆನ್ನಾಗಿ ಎಣ್ಣೆ ಬಿಡಬೇಕು, ಆ ಥರ ಫ್ರೈ ಮಾಡ್ಕೋಬೇಕು. ಸೊ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ, ಯಾಕಂದರೆ ತಲೆ ಹಿಡ್ದು ಬಿಡುತ್ತೆ. ಈಗ ಖಾರಕ್ಕೆ ಅಚ್ಚಕರ್ ಪುಡಿ ಹಾಕ್ಕೊತ ಇದ್ದೀನಿ, ಹಸಿರು ಮೆಣಸಿನ್ಕಾಯಿನೂ ಹಾಕಿದ್ದೀನಿ. ಹಸಿ ಮೆಣಸಿನ್ಕಾಯಿ ಒಳ್ಳೆ ಟೇಸ್ಟ್ ಕೊಡುತ್ತೆ, ಮತ್ತು ಏನು ಅಷ್ಟೊಂದು ಖಾರ ಇರೋಲ್ಲ ಮೆಣಸಿನ್ಕಾಯಲ್ಲಿ. ಇದಕ್ಕೆ ಧನಿಯಾ ಪುಡಿ ಮತ್ತು ಅರಿಶಿನ, ಬಿರಿಯಾನಿ ಪೌಡ್ರ್ ಹಾಕ್ತಾ ಇದ್ದೀನಿ. ಸೊ ನಾರ್ಮಲ್ ಬಿರಿಯಾನಿ ಪೌಡ್ರು ನಿಮ್ಮ ಮನೆ ಹತ್ರ, ನಿಮ್ಮ ಮನೇಲಿ ಇಲ್ಲಾಂದ್ರೂ ಅಂಗಡಿಯಲ್ಲಿ ತೊಗೊಬಂದು ಕೂಡ ಬಿರಿಯಾನಿ ಪೌಡ್ರ್ ಯೂಸ್ ಮಾಡ್ಬೋದು. ಇಲ್ಲಾಂದರೆ ನಾನು ಹೇಗೆ ಮಾಡಿದ್ದೀನಿ ಅಂತ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಮತ್ತು ಇದಕ್ಕೆ 1 ಮೀಡಿಯಮ್ ಸೈಜು ಅಂದರೆ 2 ಟೊಮೊಟೊ ಹಾಕ್ತಾ ಇದ್ದೀನಿ. ಹುಳಿ ಟೊಮೊಟೊ ಯೂಸ್ ಮಾಡೋದಾದರೆ ಚಿಕ್ಕ ಚಿಕ್ಕದು ತೊಗೊಳ್ಳಿ, ಫಾರಮ್ ಟೊಮೊಟೊ ಅದಾದರೆ ಸ್ವಲ್ಪ ದೊಡ್ಡ ದೊಡ್ಡದಾಗಿ ತೊಗೊಳ್ಳಿ. ಸೊ ಹುಳಿ ಟೊಮೊಟೊ ಹಾಕೋದು ಅಷ್ಟು ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ಫಾರಮ್ ಟೊಮೊಟೊ ಯೂಸ್ ಮಾಡಿದ್ದೀನಿ. ಮತ್ತು ಕೊತ್ತಂಬರಿ, ಪುದೀನ ಎಲ್ಲ ಹಾಕ್ತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡು ಇದ್ರ ಜೊತೆಗೆ ಹಾಗೆ ಮೊಸರು ಕೂಡ ಹಾಕ್ತಾ ಇದ್ದೀನಿ, ಸುಮಾರು 1/2 ಕಪ್ ಮೊಸರು, 1/2 ಕೆ ಜಿಗೆ 1/2 ಕಪ್ಪು. ನೀವೇನಾದರೂ 1 ಕೆ ಜಿ ಮಾಡೋದಾದರೆ 1/4 ಲೀಟ್ರ್ ಮೊಸರು ಹಾಕೋಬೇಕಾಗುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಸ್ವಲ್ಪ ತಲೆ ಹಿಡಿಬಾರ್ದು ಅಂದ್ಬಿಟ್ಟು ನಾನು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಎಣ್ಣೆ ಬಿಡೋ ಥರ ಸುಮಾರು 1-10 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಒಳ್ಳೆ ಗ್ರೇವಿ, ಒಳ್ಳೆ ಘಮ ಘಮ ಬರ್ತಾ ಇರುತ್ತೆ, ಸ್ಮೆಲ್ ಬರುತ್ತೆ, ಅಷ್ಟು ಸೂಪರಾಗಿ ಬರುತ್ತೆ. ಈಗ ನಾನು ಮಟನ್ ಹಾಕ್ಕೊತಾ ಇದ್ದೀನಿ. ನಿಮಗೆ ನೋಡಿ, ನಾನು ಪಾತ್ರೆಲಿ ಮಾಡ್ತಾ ಇದ್ದೀನಿ, ಯಾಕಂದರೆ ಪಾತ್ರೆಲಿ ಮಾಡೋದ್ರಿಂದ ಸುಮಾರು ಟೈಮ್ ಏನಿಲ್ಲ ಅಂದ್ರೂ 1 ಅವರ್ ಹಿಡಿಯುತ್ತೆ. ನಿಮಗೇನಾದರೂ ಆ ಥರ ಟೈಮ್ ಸಾಕಾಗಲ್ಲ ಅಂದರೆ ಮಟನ್ನ ಸ್ವಲ್ಪ ಉಪ್ಪಾಕಿ ಕುಕ್ಕರಲ್ಲಿ ಬೇಯಿಸ್ಕೊಳ್ಳಿ. ಹಂಗೂ ಆಗಿಲ್ವಾ, ಪಪಾಯಿ ಪೇಸ್ಟ್ ಇರುತ್ತಲ್ವ, ಪಪಾಯಿ ಕಾಯಿನ ತೊಗೊಬಂದು ಪೇಸ್ಟ್ ಮಾಡಿ 1-10 ನಿಮಿಷ ಮಟನಲ್ಲಿ ನೆನೆ ಹಾಕಿದ್ರೆ ಮಟನ್ 1/2 ಗಂಟೆಯಲ್ಲಿ ಬೆಂದೋಗ್ಬಿಡುತ್ತೆ. ನಮ್ಮ ಅಂದರೆ ಒರಿಜಿನಲ್ ಟೇಸ್ಟ್ ಬೇಕು ಅಂದರೆ, ನಾನು ಎಲೆ ಮಟನ್ ತೊಗೊಬಂದಿದ್ದೀನಿ, ಅದಕ್ಕೋಸ್ಕರ ನಾನು ಯಾವುದೇ ರೀತಿ ಕುಕ್ಕರಲ್ಲಿ ಯೂಸ್ ಮಾಡಿಲ್ಲ, ಪಪಾಯಿ ಕಾಯಿ ಕೂಡ ಪೇಸ್ಟ್ ಯೂಸ್ ಮಾಡಿಲ್ಲ. ತುಂಬ ಜನ ಪಪಾಯಿ ಕಾಯಿ ಯೂಸ್ ಮಾಡ್ತಾರೆ, ಯಾಕಂದರೆ ಜಾಸ್ತಿ ಮಾಡಿದಾಗ ಆ ಥರ ಯೂಸ್ ಮಾಡ್ತಾರೆ, ಬೇಗನೆ ಮಟನ್ ಬೇಯಬೇಕಂತ. ಇದನ್ನು ನಾನು ಮುಚ್ಚಳ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಏನಿಲ್ಲ ಅಂದ್ರೂ 1/2 ಗಂಟೆ ಬಿಡ್ತೀನಿ. ನೋಡಿ, ಸುಮಾರು 1/2 ಗಂಟೆ ಆಗಿದೆ, ಮಟನ್ ಚೆನ್ನಾಗಿ ಬೇಯಬೇಕು. ಮಟನ್ ಚೆನ್ನಾಗಿ ಬೆಂದಿಲ್ಲ ಅಂದರೆ ನಮ್ಗೆ ತಿಂದ್ರೆ ಅದು ಜೀರ್ಣ ಆಗೋಲ್ಲ. ಸೊ ಒಂಥರ ಹೊಟ್ಟೆ ಉಪ್ಸ ಆಗೋದು, ಮತ್ತು ಜೀರ್ಣ ಆಗದಿರ ತುಂಬ ಹಿಂಸೆ ಆಗಿಬಿಡುತ್ತೆ, ಅದಕ್ಕೋಸ್ಕರ ಮಟನ್ ಚೆನ್ನಾಗಿ ಬೇಯಬೇಕು. ನೋಡಿ, ನಾನೀಗ ಈ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ದೆ, ಆ ಲೋಟ ಸುಮಾರು 1/2 ಕೆ ಜಿ ಅಕ್ಕಿ ಬರುತ್ತೆ. ನಾವು ಏನಾದರೂ 1/2 ಕೆ ಜಿ ಯೂಸ್ ಮಾಡೋದಾದ್ರೆ ಆ ಚೊಂಬಲ್ತೆಲೇ ತೊಗೊಳ್ಳೋದು. ಬಾಸುಮತಿ ಹಾಕಿರೋದ್ರಿಂದ ನಾನು 1/2 ಕಪ್ ಆಗೋಷ್ಟು ನೀರು ಹಾಕ್ತಾ ಇದ್ದೀನಿ, ಅಂದರೆ 1/2 ಲೋಟ ಆಗೋಷ್ಟು ನೀರು ಹಾಕ್ತಾ ಇದ್ದೀನಿ. ಆಲ್ರೆಡಿ ಪಾತ್ರೆಲಿ ಮಸಾಲೆನೇ ಇದೆ. ಸೊ ಬಾಸುಮತಿ ಹಾಕಿರೋದ್ರಿಂದ 1/2 ಲೋಟ ಆಗೋಷ್ಟು ನೀರು ಹಾಕ್ತಾ ಇದ್ದೀನಿ. ನೀವು ನಾರ್ಮಲ್ ರೈಸ್ ಮಾಡೋದಾದರೆ ಒಂದು ಸ್ವಲ್ಪ ನೀರು ಎಕ್ಸ್ಟ್ರಾ ಹಾಕ್ಕೊಳ್ಳಿ, ಸೋನಾ ಮಸೂರಿ ಅಕ್ಕಿಯಲ್ಲಿ ಕೂಡ ಮಾಡ್ಕೋಬೋದು ನೀವು. ಇಲ್ಲಾಂದರೆ ಇದನ್ನು ಮುಚ್ಚಳ ಮುಚ್ಚಿ ಸುಮಾರು 1-10 ನಿಮಿಷ ಬಿಡ್ತೀನಿ, ಇದರಲ್ಲೂ ಮಟನ್ ಬೇಯಬೇಕು. ಚೆನ್ನಾಗಿ ಕುದಿ ಬರೋವಾಗ ನಾವು ಅಕ್ಕಿ ಹಾಕಬೇಕು. ನಿಮಗೆ ಆ ಥರ ಪಾತ್ರೆಲಿ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ
ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು. ಇದೇ ಮಟನ್ ಬದಲು ನೀವು ಚಿಕನ್ ಕೂಡ ಯೂಸ್ ಮಾಡಿ ಚಿಕನ್ ಬಿರಿಯಾನಿ ಮಾಡ್ಕೋಬೋದು. ಸೊ ನಾನು ಚಿಕನ್ ಬಿರಿಯಾನಿನ ಅಪ್ಲೋಡ್ ಮಾಡಿದ್ದೀನಿ, ಮೊಟ್ಟೆ ಬಿರಿಯಾನಿ ಮಾಡಿದ್ದೀನಿ, ಮಟನ್ ಹೋಮ್ ಮೇಡ್ ಮಟನ್ ಬಿರಿಯಾನಿನ ಅಪ್ಲೋಡ್ ಮಾಡಿದ್ದೀನಿ. ಮತ್ತು ನೋಡಿ, ಅಕ್ಕಿ ಹಾಕಿದ ಮೇಲೆ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಗೇನಾದರೂ ಉಪ್ಪು ಖಾರ ಕಡಿಮೆ ಆದರೆ ಸ್ವಲ್ಪ ಉಪ್ಪು ಖಾರ ಕೂಡ ಹಾಕೋಬೋದು. ಇದನ್ನು ಮೀಡಿಯಂ ಫ್ಲೇಮಲ್ಲಿ ಒಂದು 10 ನಿಮಿಷ ಬಿಡ್ತೀನಿ. ಇದು ಬೇಗನೆ ಅನ್ನ ಬೆಂದೋಗುತ್ತೆ, ಬಾಸುಮತಿ ಅಕ್ಕಿ ಟೈಮ್ ಜಾಸ್ತಿ ತಗೊಳಲ್ಲ. ಸೊ ನೋಡ್ತಾ ಇರ್ಬೋದು ಚೆನ್ನಾಗಿ ಅನ್ನ ಒಂದೊಂದು ಅಕ್ಕಿನ ಎಷ್ಟೆಷ್ಟು ಉದ್ದ ಬಂದಿದೆ. ಸೊ ಬಾಸುಮತಿ ಅಕ್ಕಿಯಲ್ಲಿ ಮಾಡೋದ್ರಿಂದ ಹಬ್ಬ ಸ್ಪೆಷಲಾಗಿ ಒಂಥರ ಸೂಪರಾಗಿರುತ್ತೆ. ಇದಕ್ಕೆ ಒಂದು ಸ್ವಲ್ಪ ನಿಂಬೆ ರಸ ಹಾಕ್ತಾ ಇದ್ದೀನಿ. ನಿಂಬೆ ರಸ ಹಾಕೋದ್ರಿಂದ ಬಿರಿಯಾನಿನ ನೀವು ಒಂದು ದಿವಸ ಎಕ್ಸ್ಟ್ರಾ ಇಟ್ಕೊಂಡು ತಿನ್ಬೋದು, ಕೆಡೋದಿಲ್ಲ ಬಿರಿಯಾನಿ, ಅದು ಮತ್ತೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಈಗ ನಾವು ಸ್ಟೌವ್ನ ಸಿಮ್ಮಲ್ಲಿ ಇಟ್ಕೊಂಡ್ಬಿಡ್ಬೇಕು. ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ದಮ್ ಕಟ್ಟಬೇಕು. ಅದಕ್ಕೋಸ್ಕರ ಒಂದು ಸ್ವಲ್ಪ ಕೊತ್ತಂಬರಿ, ಪುದೀನ ಮತ್ತು ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಏನಾದರೂ ಖಾರ ಇಲ್ಲ ಉಪ್ಪು ಜಾಸ್ತಿ ಆಯ್ತಂದರೆ ಅದನ್ನು ಅವಾಯ್ಡ್ ಮಾಡುತ್ತೆ ತುಪ್ಪ, ಮತ್ತು ಟೇಸ್ಟ್ ಕೂಡ ಡಿಫ್ರೆಂಟ್ ಕೊಡುತ್ತೆ. ಈಗ ಮುಚ್ಚಳ ಮುಚ್ಚಿ ಇದನ್ನ ಮೇಲೆ ಏನಾದರೂ ಒಂದು ವೇಟ್ ಇಟ್ಟಿದ್ದೀನಿ. ವೇಟ್ ಇಟ್ಟು ಇದನ್ನು ಸುಮಾರು ಒಂದು 10 ನಿಮಿಷ ದಮ್ ಕಟ್ತೀನಿ. 10 ನಿಮಿಷವರೆಗೂ ದಮ್ ಕಟ್ಟಬೇಕು, ಸಿಮ್ಮಲ್ಲೇ ಕಟ್ಟಬೇಕು. ಸೊ ಸ್ಟೌವ್ ಸಿಮ್ಮಲ್ಲಿ ಇಟ್ಕೊಂಡು ಈಗ ಸ್ಟೌವ್ನ ಆಫ್ ಮಾಡ್ಕೊಬಿಡಿ. ಆಫ್ ಮಾಡಿ ಮುಚ್ಚಳ ತೆಗಿತಾ ಇದ್ದೀನಿ. ನೋಡಿ ಆ ಘಮ, ಮಟನ್ ಬಿರಿಯಾನಿ ಘಮ ಹೆಂಗೆ ಬರ್ತಾ ಇದೆ ಅಂದರೆ ನೋಡ್ತಾ ಇದೆ, ತಿನ್ನಬೇಕು ಅನಿಸುತ್ತೆ, ಅಷ್ಟು ಸೂಪರಾಗಿ ಬಂದಿದೆ. ಮನೆಯೆಲ್ಲ ಘಮ ಘಮ ಅಂತ ಇದೆ ಮಟನ್ನು. ನೋಡಿ ಮಟನ್ ಕೂಡ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ಆದಷ್ಟು ನೀವು ಎಲೆ ಮಟನ್ ತಗೊಳ್ಳಿ. ನೋಡಿ ಈ ಮಟನ್ ಬಿರಿಯಾನಿ ಈಗ ರೆಡಿಯಾಗಿದೆ. ನಾನು ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ನಾನು ಹೇಳ್ದಂಗೆ ನೀವು ಇದೇ ಮಸಾಲೆಯಲ್ಲಿ ಮೊಟ್ಟೆ ಬಿರಿಯಾನಿ, ಚಿಕನ್ ಬಿರಿಯಾನಿ ಕೂಡ ಮಾಡ್ಕೋಬೋದು. ನೋಡೋದಲ್ಲ ಎಷ್ಟು ಸಿಂಪಲ್ಲಾಗಿ ಮನೆಯಲ್ಲೇ ಕಲರ್ಫುಲ್ಲಾಗಿ ಹಬ್ಬಕ್ಕೆ ಸ್ಪೆಷಲಾಗಿ ಮಟನ್ ಬಿರಿಯಾನಿ ಮಾಡೋದು ಅಂತ. ಹಾಗಾದರೆ ಈ ರೆಸಿಪಿ ನಿಮ್ಗೆ ಖಂಡಿತ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಧನ್ಯವಾದಗಳು.